ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈಗ ಒಂದು ರೆಸ್ಕ್ಯೂ ಕಾಲ್ ಬಂದಿದೆ ಕನಕಾಪುರ ತಾಂಡಯಿಂದ. ನಮ್ಮೂರಿನಿಂದ ಒಂದು 11 ಕಿಲೋಮೀಟ್ರ್ ಆಗುತ್ತೆ, ಹೋಗ್ತಾಯಿದ್ದೀವಿ. ಅಂತೂ ಇಂತೂ ಫೈನಲಿ 20 ಮಿನಿಟ್ಸ್ ಒಳಗೆ ಬಂದಿದ್ದೀವಿ, ಊರು ಸೇರಿದ್ದೀವಿ. ಸೊ ಇದು ಬಂದುಬಿಟ್ಟು ನೀರಿನ ಪ್ಲ್ಯಾಂಟು, ಎಲ್ಲ ಇಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಬೋತ್. ಸೊ ಯಾವುದೋ ಒಂದು ಹಾವು ಇದೆ ಅಂತೆ, ಪಕ್ಕ ಕೆರೆಯಾವ ಅಂತ ಇದ್ದಾರೆ, ನೋಡೋಣ ಬನ್ನಿ. ಅದೆಲ್ಲಿ ಅದು ಬೆಂಡ್ ಆಗಲ್ಲ ಹಾವು. ಏ ಗರುಡ ಇಲ್ಲ, ಧೈರ್ಯ ಇರ್ಬೇಕಾದ ಗಿಡ್ಯಾಕ. ಗುಡ್ದ ಗಳಕೆರಿ ಗಳಕೆರಿ ಎಲ್ಲರಿಗೂ ನಮಸ್ಕಾರ ಗೈಸ್. ಸೊ ಜಸ್ಟು ಒಂದು ರೆಸ್ಕ್ಯೂ ಕಾಲ್ ಬಂದಿತ್ತು. ಸೊ ಅದು ಹೆಂಗೆ ರೆಸ್ಕ್ಯೂ ಬಂತು ಕಾಲ್ ಬಂತಂದರೆ, ಇನ್ಸ್ಟಾದಲ್ಲಿ ನಮ್ಮ ಹುಡುಗರು ಶೇರ್ ಮಾಡ್ತಿದ್ರು, ಶೇರ್ ಮಾಡಿದ ಸಲುವಾಗಿ ನೋಡಿ ಬೇರೆಯವರು ಐ ಡಿ ನೋಡಿ ಹಿಂಗೆ ರೆಸ್ಕ್ಯೂ ಕಾಲ್ ಇದೆ, ಸ್ವಲ್ಪ ಕಳಿಸ ಅಣ್ಣನ ಅಂತ ರೆಸ್ಕ್ಯೂ ಕಾಲ್ ಮಾಡಿದ್ದಾರೆ. ಸೊ ಹಂಗಾಗಿ ಬಂದು ಒಂದು ಜೀವ ಉಳಿಸಿದ್ವಿ. ಈಗ ಇಲ್ಲೇ ಕನಕಾಪುರ ತಾಂಡ ನಮ್ಮೂರಿಂದ ಒಂದು 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ದೂರ ಆಗುತ್ತೆ. ಸೊ ಈಗ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ವಿ, ರಿಲೀಸ್ ಮಾಡೋಕೆ ಗುಡ್ಡದ ಮ್ಯಾಗೆ ಬಂದಿದ್ವಿ. ಇದೆಲ್ಲ ಗುಡ್ಡ ನೋಡಿ, ಊರು ಹೊರಗೆ ಬಂದಿದ್ವಿ, ಇಲ್ಲಿ ಯಾರು ಅಡ್ಡಾಡಂಗಿಲ್ಲ. ಸೊ ರಿಲೀಸ್ ಮಾಡ್ತೀವಿ ಫೈನಲಾಗಿ. ಸೊ ಸೈಜು ಆವಿಂದು ನಮ್ಮ ಹುಡುಗನೂ ರೆಸ್ಕ್ಯೂ ಮಾಡಿದ್ದಾನೆ ಈಗ, ನಮ್ಮ ಟ್ರೈನಿಂಗ್ ಬಾಯ್ ವಿಜು ಅಂತ. ಸೊ ಈಗ ಅವ್ನ ಕೈಯಿಂದ ರಿಲೀಸ್ ಮಾಡ್ತಾ ನೋಡ್ತಾ ರೀ. ಸೊ ಸೈಜು ಉದ್ದ ದಪ್ಪ ನೋಡಿ ಗೈಸ್, ಇಷ್ಟಿದೆ. ಸೊ ಈಗ ನಮ್ಮ ಹುಡುಗ ರಿಲೀಸ್ ಮಾಡ್ತಾನೆ, ನಮ್ಮ ಟ್ರೈನಿಂಗ್ ಬಾಯ್ ನೋಡ್ತಾ ರೀ. ನೋಡಿ ದಪ್ಪ ಬಂದುಬಿಟ್ಟು ಇಷ್ಟಿದೆ, ಆ್ಯಂಡ್ ಉದ್ದನೂ ಭಾಳ ಇದೆ.
ಬಟ್ ನನಗೂ ನಮಸ್ ಗೈಸ್, ಏನು ಎದುರು ಅವಶ್ಯಕತೆ ಇಲ್ಲ, ಕೆರೆ ಆಗಿದು. ಸೊ ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ, ಎಲ್ಲ ಎದುರಿ ಸುಮ್ಮನೆ ಗಾಬರಿಯಾಗಿ ಅದ್ರ ಸೈಜ್ ನೋಡಿ ದಪ್ಪ ನೋಡಿ ಎಲ್ಲ ಹೊಡೆದು ಬಿಡ್ತಾರೆ ಹುಡ್ರು. ಮತ್ತು ಭಾರ ಫಾಸ್ಟು, ಇದರಿಂದ ಮೂಢನಂಬಿಕೆಗಳು ಭಾಳ ಇದ್ದಾವೆ. ಬಾಲೆಯಿಂದ ಕಡಿತೈತಿ, ಎಕರೆ ಕಡಿತೈತಿ, ಬೆನ್ನೆತ್ತೈತಿ, ಶೇಡ್ ಇರ್ತೈತಿ, ಎಲ್ಲ ಸುಳ್ಳು, ಏನು ಫೇಕ್ ಗೈಸ್ ಅದೆಲ್ಲ. ಸೊ ಈಗ ಫೈನಲಾಗಿ ರಿಲೀಸ್ ಮಾಡ್ತೀವಿ. ಫೈನಲಾಗಿ ಈಗ ಸೇಫಾಗಿ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಇದು ರ್ಯಾಟ್ ಸ್ನೇಕ್ ಅಂತ ಕೆರೆಯವ ಅಂತ. ಸೇಫಾಗಿ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದೀವಿ, ಸೇಫಾಗಿ ರಿಲೀಸ್ನೂ ಮಾಡ್ತೀವಿ, ನಿಮಗೆಲ್ಲ ತೋರಿಸ್ತಾ ಇದ್ದೀವಿ. ಸೊ ನೋಡಿ ಈಗ ರಿಲೀಸ್ ಮಾಡ್ತೀನಿ. ಇಲ್ಲ ಅಲ್ಲಿ ತುಂಗ ಬರ್ಸ ಅಲ್ತಿಕಿದ್ ನಾನು ಬಂತೆ ಅಣ್ಣ. ಬರ್ ಬಂದು ಅಮ್ಮನ್ ಒಂದನೇ ರೆಸ್ಕ್ಯೂ ಕಾಲ್ ಮುಗಿಸಿ ಈಗ ಎರಡನೇ ರೆಸ್ಕ್ಯೂ ಕಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಹುಲಿಗೆಯಲ್ಲಿ ನಮ್ಮ ಹಿರಣ್ಣ ಅಂಕಲ್ ಅವರ ಮನೆ, ಅವ್ರ ಮಹೇಂದ್ರಣ್ಣ ಅವರ ಮನೆ. ಸೊ ದೊಡ್ಡ ಬಿಲ್ಡಿಂಗ್ ಇದೆ, ಅದರಲ್ಲಿ ಏನೋ ನಾಗರಾವು ಕಂಡು ಬಂದಿದೆ ಅಂತೆ, ಸಣ್ಣದು ಒಂದು ಮಳ ಮ್ಯಾಗಿದೆ ಅಂತೆ. ಸೊ ಮೋಸ್ಟ್ಲಿ 1.5 ಮಂತ್ 2 ಮಂತ್ಸಿಂದು ಬೇಬಿ ಇರ್ಬೋದು ನಾಗರಾವ್ ಅಂತ ತೋರಿಸ್ ನೋಡಿ. ಒಂದು ತಕೊಂಡ್ಲೆ ಮರಿಯಣ ಬರಲೇ ಸ್ವಲ್ಪ ಅಗ್ರೆಸ್ ಹೋಯ್ತಲ್ಲ, ಹುಷಾರ್ಲೆಸ್ ಇಡಬೇಕು. ಒಂದು ಬಾಟ್ಲ್ ತೊಗೊಂಡ್ರೆ ನೀರಿಂದು ಕೊಡ್ತಾರೆ. ಎರಡು ನಿಮಿಷ ಆಯ್ತಾ? ಸೊ ಫೈನಲಿ ಇವತ್ತು ನೋಡಿದ್ರಿ, ಫಸ್ಟ್ ರೆಸ್ಕ್ಯೂ ಸೆಕೆಂಡ್ ರೆಸ್ಕ್ಯೂ ಮುಗಿಸಿದ್ವಿ. ಫಸ್ಟ್ ರೆಸ್ಕ್ಯೂ ಬಂದು ರ್ಯಾಟ್ ಸ್ನೇಕ್ ಬಂದುಬಿಟ್ಟು ಕನಕಾಪುರ ತಾಂಡದಲ್ಲಿ ರೆಸ್ಕ್ಯೂ ಮಾಡಿ ಸೇಫಾಗಿ ರಿಲೀಸ್ ಮಾಡಿದ್ವಿ. ಸೊ ಹಂಗೆ ಎರಡನೇ ರೆಸ್ಕ್ಯೂ ನಮ್ಮ ಹಿರಣ್ಣ ಅಂಕಲ್ ಅವ್ರ ಮನೆಯಲ್ಲಿ ನಾಗರಾವ್ ಬಂದಿತ್ತು, ಮಹೇಂದ್ರಣ್ಣವ್ರ ಮನೆಯಲ್ಲಿ. ಸೊ ಅದನ್ನು ಸೇಫಾಗಿ ರೆಸ್ಕ್ಯೂ ಮಾಡಿದ್ವಿ. ಸೊ ಎರಡು ರಿಲೀಸ್ ಮಾಡಿ ಬಂದ್ವಿ, ಇನ್ನೂ ಎರಡು ಸ್ನೇಕ್ ರೆಸ್ಕ್ಯೂ ಕಾಲ್ ಬಂದಿದ್ದು. ಸೊ ಎಲ್ಲ ಪ್ರಯತ್ನ ಮಾಡಿ ಬಂದ್ವಿ, ಎಲ್ಲ ತೋಡಿ ಮಣ್ಣು ತೋಡಿ ಅದು ಮಾಡಿ ಇದು ಮಾಡಿ ಸುಡಗಾಟ ಮಾಡಿ ಅಡ್ಕಾಸ್ ಮಾಡಿದ್ವಿ. ಸೊ ಆದರೂ ಸಿಗಲಿಲ್ಲ. ಸೊ ಹಂಗಾಗಿ ನಿಮ್ಗೆ ಅದು ವೀಡಿಯೋ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ. ಮತ್ತು ನೀವು ಅಪ್ಲೋಡ್ ಮಾಡಿದ್ರೂ 10 ನಿಮಿಷ 15 ನಿಮಿಷ 40 ನಿಮಿಷ ನೀವು ನೋಡೋಂಗಿಲ್ಲ. ಸೊ ನಿಮ್ಮ ಬಗ್ಗೆ ನಂಗೆ ಗೊತ್ತೈತಿ. ಸೊ ಹಂಗಾಗಿ ಬರೀ ನಾವು ಇವತ್ತು ಎರಡು ರೆಸ್ಕ್ಯೂ ಅಂತ ಹಾಕ್ತಾ ಇದ್ದೀವಿ, ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ನಿಮ್ಗೆ ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಆದಷ್ಟು ನೀವು ಇನ್ಸ್ಟಾಗ್ರಾಮ್ದಲ್ಲಿ ಆಯಿತು, FBದಲ್ಲಿ ಆಯಿತು, ಫೇಸ್ಬುಕ್ದಲ್ಲಿ ಆಯಿತು, ಇಲ್ಲ ಯೂಟ್ಯೂಬ್ದಲ್ಲಿ ಆಯಿತು, ನೀವು ಲೈಕ್ ಶೇರ್ ಮಾಡಿ, ಸ್ವಲ್ಪ ಶೇರ್ ಮಾಡ್ದಂಗೆಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಇವತ್ತು ಎರಡು ರೆಸ್ಕ್ಯೂ ಕಾಲು ಬಂದಿದ್ದು ಇನ್ಸ್ಟಾಗ್ರಾಮು, ಬೇರೆ ಹುಡುಗರು ನಮ್ಮದು ಶೇರ್ ಮಾಡಿದ್ರು ಸ್ಟೇಟಸ್ಸು, ಸೊ ರೆಸ್ಕ್ಯೂವಿಂದು. ಸೊ ಅದು ನೋಡಿ ಇವತ್ತು ರೆಸ್ಕ್ಯೂ ಕಾಲ್ ಕರೆದಿದ್ದರು. ಸೊ ಹಂಗಾಗಿ ನೀವು ಶೇರ್ ಮಾಡ್ರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ, ಶುಭ ದಿನ.